ನ್ಯೂಸ್. ಕರ್ನಾಟಕ ಜಲಮಂಡಳಿಯಲ್ಲಿ ಮರು ನೇಮಕಾತಿಗೆ ಒತ್ತಾಯಿಸಿ ಪ್ರತಿಭಟನೆ. ಸವದತ್ತಿ ಜಾಕವೆಲ್ ಬಳಿ ಇಂದು ಹುಬ್ಬಳ್ಳಿ ಧಾರವಾಡ ನೀರು ಸರಬರಾಜು ನಿರ್ವಹಣಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ 358 ಸಿಬ್ಬಂದಿಗಳ ಮರು ನೇಮಕ ಹಾಗೂ 8 ತಿಂಗಳ ವೇತನವನ್ನು ತಕ್ಷಣವೇ ಬಟವಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸ್ ಸಿಬ್ಬಂದಿ ನಡುವೆ ವಾದವಿವಾದ ಘರ್ಷಣೆ ಉಂಟಾಯಿತು. ಆಗ ಪೊಲೀಸರು ಹರಸಾಹಸ ಪಡೆದರು. ಪ್ರತಿಭಟನಾಕಾರರು ಉದ್ರಿಕ್ತಗೊಂಡಾಗ ಪೊಲೀಸರು ಲಘುಲಾಠಿ ಪ್ರಹಾರ ಮಾಡಿದರು. ಪ್ರತಿಭಟನಾಕಾರರು ಒಟ್ಟು 26 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಬಿಡುಗಡೆಯನ್ನ ಮಾಡಲಾಯಿತು. ಜನಜಾಗೃತಿ ಸಂಘ ಧಾರವಾಡ ವತಿಯಿಂದ ಸವದತ್ತಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಗೆ ಬೆಂಬಲಿಸಿದ ಯುವ ನಾಯಕ ಸೌರವ್ ಆನಂದ ಚೋಪ್ರಾ ಅವರು ಸಿಬ್ಬಂದಿಗಳಿಗೆ ನ್ಯಾಯ ದೊರಕಬೇಕು ಮತ್ತು ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯುವುದು, ಅನ್ಯಾಯ ಸಹಿಸಲಿಕ್ಕೆ ಆಗುವುದಿಲ್ಲ ಎಂದು ಪ್ರತಿಭಟನೆಗೆ ಸಾಥ್ ನೀಡಿದರು. ಅಲ್ಲಿ ಹೇಳಿ 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 ಹೇ